ಕೋಲಾರ ಜಿಲ್ಲೆ ಮಾಲೂರು ಬಿಜೆಪಿ ಸಭೆಯಲ್ಲಿ ಕೈಕೈ ಕೈ ಮಟ್ಟಕ್ಕೆ ಬಣ ಬಡಿದಾಟ ನಡೆದಿದೆ ವಿಜಯ ಸಂಕಲ್ಪ ಯಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಹೂಡಿ ಕುಮಾರ್ ಹಾಗೂ ಮಾಜಿ ಶಾಸಕ ಮಂಜುನಾಥ್ ಗೌಡ ಬೆಂಬಲಿಗರ ನಡುವೆ ಗಲಾಟೆ ಆಗಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಮುಂದೆಯೇ ಬಿಜೆಪಿ ನಾಯಕರು ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ ಮಾಲೂರಿನ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರ ಭಾಷಣದ ವೇಳೆ ಮಾಲೂರಿನಲ್ಲಿ ಟಿಕೆಟ್ ಯಾರಿಗೆ ಎನ್ನುವ ಪ್ರಶ್ನೆ ಕೇಳಿದ್ದಕ್ಕೆ ಹೂಡಿ ವಿಜಯಕುಮಾರ್ ಹಾಗೂ ಮಂಜುನಾಥ್ ಗೌಡ ಬೆಂಬಲಿಗರ ನಡುವೆ ಗಲಾಟೆಯಾಗಿದ್ದು ಬಳಿಕ ಪೊಲೀಸರ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿಯನ್ನು ತಿಳಿಗೊಡಿಸಲಾಗಿದೆ ಲಾಟಿ ಆ ಮಂಜುನಾಥ್ ಗೌಡ ಜೆಡಿಎಸ್ ಅಲ್ಲಿ ಇದೀರಾಗಿರತ್ತಪ್ಪ ಜೆಡಿಎಸ್ ಬಿಜೆಪಿ ಬಂದ್ ಯಾಕೋ ಅಳಗ ಹೋಗವ್ರೆ ಹಿಂಗಂತಲ್ಲ ಯಾಕೆಂತಂದ್ರೆ ಅಲ್ಲಿ ಎಲ್ಲಾ ರೀತಿಯಲ್ಲೂ ಲೆಕ್ಕಾಚಾರ ಬಂದಾಗ ಮಂಜುನಾಥ್ ಗೌಡ ಎಕ್ಸ್ ಇವರೇ ಟಿಕೆಟ್ ಅಂತ ಕರ್ಕಂಬರ್ ನಾಯಕರುಗಳು ಆಮೇಲೆ ಇವ್ರು ಸಂಸದ ಮುನ್ಸ್ವಾಮಿಗೆ ಸಚಿವ ಮುನಿರತ್ನಗೆ ಹತ್ ಬಿದಿಲ್ ಕೆಟ್ಟ ಬೈದವ್ರ ಯಾರು ಇದೆ ಉಡಿ ವಿಜಯಕುಮಾರ್ ಅವ್ರ ಮೇಲೆ ಆಕ್ಷನ್ ತಗೊಳಕಲ್ ಅವ್ರ ಕೈಲಿ ಪಾರ್ಟಿ ಅವ್ರ ಕೈಲಿ ಸಭೆ ಬೇರೆ ಮಾಡಕ್ ಹೋಗೋರು ಇಲ್ಲಿ ಬಟ್ ಏನೋ ಮಾಡಕ್ಕಾಗಲ್ಲ ಬಿಜೆಪಿ ಮನೆಯೊಂದು ಎರಡು ಬಾಗ್ಲು ಇದು ಕಾಂಗ್ರೆಸ್ ಅಂಜಯ್ ಗೌಡ್ರು ಕುಣ್ ಕುಣಿತಾ ಅವ್ರಿಗೆ ಮತ್ತೆ ಸರ್ ಲಾಭ ಆಗತ್ತೆ ಇವ್ರಣೆ ಬರ ಏನೋ ಮಾಡಕ್ ಇವೆಲ್ಲ ಸಹಜ ಚುನಾವಣೆ ಟೈಮ್ ಅಲ್ಲ ಐದು ವರ್ಷ ಈ ಉದ್ದಾರ ಕಿತ್ತಾಟ ಏನಲ್ಲ ಇದು ಗೆದ್ಬಿಟ್ಟು ಹಾಳು ಮಾಡಕ್ಕೆ ಇಡೀ ಕ್ಷೇತ್ರನ ಉದ್ದಾರ ಮಾಡಕ್ಕಿನ್ ಕಿತ್ತಾಟಗಳು ಏನಲ್ಲ ಇವು ಬಲ ಪ್ರದರ್ಶನಗಳು ಅದಕ್ಕೆ ಜನಗಳಿಗೆ ಒಂದು ಅಪೀಲ್ ಮಾಡ್ತೀವಲ್ಲ ಯಾವಾಗ್ಲೂ ನಾವು ಯೋಗ್ಯರು ಓಟ್ ಹಾಕಿ ಅಯೋಗ್ಯರ್ ಓಟ್ ಹಾಕಬೇಡಿ ಕ್ಷೇತ್ರವನ್ನು ಉದ್ದಾರ ಮಾಡುವಂತ ವಿಜನ್ ಇರೋರ್ಗೆ ಓಟ ಹಾಕಿ ಹೌದು ಕಿತಾಡ್ಕಂಡು ಆದ್ ಬೀದಿಲ್ ರಂಪಾಟ ಮಾಡ್ಕೊಂಡು ಅಧಿಕಾರದ ಲಾಲಾಸೆ ಮಾಡ್ಕೊಂಡಿರೋರಿಗೆ ಊಟ ಹಾಕಬೇಡಿ ಹ್ಮ್ ನೆಕ್ಸ್ಟ್